ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆ ಪುರಸಭೆ ಅಧ್ಯಕ್ಷರ ಪತಿರಾಯನಿಗೆ ಮಹಿಳೆಯರು ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ನಡೆದಿದೆ. ಮುಂಡರಗಿ ಪಟ್ಟಣದಲ್ಲಿ ಪುರಸಭೆ ಅಧ್ಯಕ್ಷೆ ಕವಿತಾ ಅವರ ಪತಿ ಅಂದಪ್ಪ ಉಳ್ಳಾಗಡ್ಡಿ ಎಂಬುವವರೇ ಥಳಿತಕ್ಕೊಳಗಾಗಿರುವ ವ್ಯಕ್ತಿಯಾಗಿದ್ದು, ಈತನನ್ನ ಮಹಿಳೆಯರು ಮನೆಗೆ ಕರೆಸಿಕೊಂಡು ಥಳಿಸಿದ್ದಾರೆ. ಮೊದಲೇ ನಿರ್ಣಯಿಸಿ ಒಟ್ಟಾಗಿ ಸೇರಿಕೊಂಡು ಅಂದಪ್ಪ ಉಳ್ಳಾಗಡ್ಡಿಯನ್ನು ಮನೆಗೆ ಕರೆಸಿಕೊಂಡು ನಂತರ ಮನೆಯೊಳಗೆ ಈತನನ್ನ ಕೂಡಿ ಹಾಕಿ ಮನಸ್ಸು ಇಚ್ಛೆ ಥಳಿಸಿದ್ದಾರೆಂದು ಹೇಳಲಾಗಿದೆ. ಸದ್ಯ ಅಂದಪ್ಪ ಉಳ್ಳಾಗಡ್ಡಿಯನ್ನು ಕೂಡಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ವ್ಯಕ್ತಿಯ ಕೃತ್ಯಕ್ಕೆ ನೆಟ್ಟಿಗರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಿಲ್ಲ, ಎಲ್ಲರಿಗೆ ಅಪಾಯ ಅಂತ ಅಡ್ಡಾಡ್ತೀನಲ್ಲ, ಅವ್ರಿಗೆ ಎಲ್ಲಿ ಅಂಡ್ರ ನೋಡಿ ಅಲ್ಲ ಇಲೆಕ್ಷನ್ ನೈನ್ ಲೈವ್ ನ್ಯೂಸ್ ಗದಗ.